ನಮಸ್ಕಾರ ನಾನಿವತ್ತು ಒಂದು ಕತೆ ಹೇಳುತ್ತೇನೆ ನೆರಳು ಉರುಳಾಯಿತು ಎಂಬ ಕತೆ ಒಂದು ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದ ಅವನಿಗೆ ಯಾರು ಮಕ್ಕಳೇ ಇಲ್ಲಾಯಿತು ಅವನು ಒಂದು ನಾಯಿಯನ್ನು ಸಾಕಿದ್ದ ಅದು ನೋಡಲು ತುಂಬ ಮುದ್ದು ಮುದ್ದಾಗಿತ್ತು ಅದರ ಹೆಸರು ಮುದ್ದು ರೋಜ್ ರಾಜ ಅಂತ ಮಕ್ಕಳಿಲ್ಲದ ಶ್ರೀಮಂತ ಅದನ್ನು ತನ್ನ ಮಗನಂತೆಯೇ ಸಾಕಿತು ಊಟ ನಿದ್ರೆ ಮಾಡುವಾಗ ಯಾವಾಗಲೂ ಅವನ ಜೊತೆಯೇ ಇರುತ್ತಿತ್ತು ಶ್ರೀಮಂತ ದಿನ ಅದಕ್ಕೆ ರುಚಿ ರುಚಿಯಾದ ಅಡುಗೆ ಹಾಕಿ ಮಾಡಿ ಹಾಕುತ್ತಿದ್ದ ವಾರಕ್ಕೊಮ್ಮೆ ಮಾಂಸದ ಊಟವೂ ಮಾಡಿ ಹಾಕುತ್ತಿದ್ದ ಶ್ರೀಮಂತನಿಗೆ ಬೊಜ್ಜು ಜಾಸ್ತಿ ಆದ ಕಾರಣ ಅವನು ಯಾವಾಗಲೂ ವಾಯು ವಿಹಾರಕ್ಕೆ ಹೋಗುತ್ತಿದ್ದ ಹೋಗುವಾಗ ಅವನ ಪ್ರೀತಿಯ ನಾಯಿಯನ್ನು ಕರೆದುಕೊಂಡು ಹೋಗುತ್ತಿತ್ತು ಹೋಗುತ್ತಿದ್ದ ನಾಯಿಯನ್ನು ವಾಯುವಿಹಾರಕ್ಕೆ ಕರೆದುಕೊಂಡು ಹೋಗುವಾಗ ಅದಕ್ಕೆ ಬ್ರೆಡ್ಡು ಬನ್ನು ಬೆಣ್ಣೆ ಬಿಸ್ಕೆಟ್ ಎಲ್ಲ ಕೊಡುತ್ತಿದ್ದ ಅದನ್ನು ನಾಯಿ ತಿಂದು ಅವನು ಹೋಗುವಷ್ಟು ದೂರ ನಾಯಿಯು ನಡೆದುಕೊಂಡು ಹೋಗ್ತಿತ್ತು ದಾರಿಯಲ್ಲಿ ಬೇರೆ ನಾಯಿ ಕಂಡರೆ ಈ ನಾಯಿಯನ್ನು ನೋಡಿ ಪಗೊಳ್ತಿತ್ತು ಆಗ ಶ್ರೀಮಂತ ಕಲ್ಲು ಹೊಡೆದು ಅದನ್ನು ಓಡಿಸ್ತಿದ್ದ ಒಂದು ದಿನ ಶ್ರೀಮಂತ ಒಂದು ಮಾಂಸದ ತುಂಡು ಕೊಟ್ಟು ತೋಟದಲ್ಲಿ ಕೋತಿಗಳು ಬಂದಿದೆ ಓಡಿಸು ಎಂದು ನಾಯಿಯನ್ನು ಕಲಿಸಿದ ನಾಯಿ ತೋಟಕ್ಕೆ ಹೋಗುವ ಕಾಲು ಹೋಗುವಾಗ ಕಾಲುವೆ ಸಿಗುತ್ತದೆ ಅದರ ಅಡಿಯಲ್ಲಿ ನೀರಿರುತ್ತದೆ ಇದನ್ನು ದಾಟಿ ಹೋಗಬೇಕಿತ್ತು ಹೀಗೆ ದಾಟಿ ಹೋಗುವಾಗ ನಾಯಿಯ ಬಾಯಲಿದ್ದ ಮಾಂಸದ ತುಂಡು ನೀರಿನಲ್ಲಿಯೂ ಅದೇ ರೀತಿ ನಾಯಿಯ ಬಾಯ ಬಾಯಲ್ಲಿ ಮಾಂಸದ ತುಂಡು ಕಂಡಿತು ಈ ನಾಯಿಗೆ ಆ ನಾಯಿಯನ್ನು ನೋಡಿ ಕೋಪ ಬಂದಿತು ಇದು ದುರುಗುಟ್ಟಿ ನೋಡಿತು ನನ್ನನ್ನು ದುರುಗುಟ್ಟಿಕೊಂಡು ನೋಡುವಷ್ಟು ಸೊಕ್ಕೆ ನಿನಗೆ ಅಂತ ನಾಯಿ ಬೊಗಳಿತು ಆಗ ಇದರ ಬಾಯಲ್ಲಿದ್ದ ಮಾಂಸದ ತುಂಡು ಆ ನಾಯಿ ತಿಂದಿತು ಅಂತ ಈ ನಾಯಿ ಅಂದುಕೊಂಡಿತು ನಾಯಿಗೆ ಎಲ್ಲಿಲ್ಲದೋ ಕೋಪ ಬಂದಿತು ನಾಯಿ ಗಬಕ್ಕನೆ ಹಾರಿತು ನೀರಿಗೆ ನೀರಿಗೆ ಹಾರಿದ ನಂತರ ನಾಯಿಗೆ ಎಷ್ಟೇ ಹುಡುಕಿದರೂ ಆ ನಾಯಿ ಕಾಣಲಿಲ್ಲ ಪಾಪ ಈಜುಬಾರದ ಈ ನಾಯಿ ನೀರಲ್ಲಿ ಕೊಚ್ಚಿಕೊಂಡು ಹೋಯಿತು ಈ ಕಥೆಯ ನೀತಿ ಏನೆಂದರೆ ಸುಖವಾಗಿ ಬೆಳೆದವರಿಗೆ ಪ್ರಪಂಚದ ಜ್ಞಾನ ಇರುವುದಿಲ್ಲ ಮುಗ್ಧರಾದ ಅವರು ಸುಲಭವಾಗಿ ಮೋಸ ಹೋಗುತ್ತಾರೆ ಅಂತ ಧನ್ಯವಾದಗಳು